ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ, ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಪೇಪರ್ ಅವಲಕ್ಕಿನ ಉಪಯೋಗಿಸಿ ಯಾವ ರೀತಿಯಾಗಿ ರೊಟ್ಟಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಅನೇಕ ಬಗೆಯಾದಂಥ ರೊಟ್ಟಿನ ಮಾಡಿರ್ತೀರ, ಈ ರೀತಿಯಾದಂಥ ಪೇಪರ್ ಅವಲಕ್ಕಿನ ಉಪಯೋಗಿಸಿ ಒಮ್ಮೆ ರೊಟ್ಟಿನ ಮಾಡಿ ನೋಡಿ, ತಮ್ಮೆಲ್ಲರಿಗೂ ಬಹಳ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಹಾಗಿರ ಬನ್ನಿ. ಪೇಪರ್ ಅವಲಕ್ಕಿ ರೊಟ್ಟಿ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ಈಗ ನೋಡ್ಕೊಳ್ಳೋರಂತೆ. ಹೆಸರೇ ಹೇಳೋ ಹಾಗೆ ಪೇಪರ್ ಅವಲಕ್ಕಿ ರೊಟ್ಟಿ ಆಗಿರೋದ್ರಿಂದ ನಾವಿಲ್ಲಿ 2 ಕಪ್ ಅಳತೆಯ ಪೇಪರ್ ಅವಲಕ್ಕಿನ ತೊಗೊಂಡಿರ್ತಕ್ಕಂಥದ್ದು. ಮೊದಲಿಗೆ ಈ ಪೇಪರ್ ಅವಲಕ್ಕಿನ ನೀರಲ್ಲಿ ತೊಳೆದು ತದನಂತರ ನೆನೆಸಬೇಕಾಗತ್ತೆ. ಅವಲಕ್ಕಿನ ತೊಳೆಯೋದಕ್ಕೋಸ್ಕರನೇ ಒಂದು ಬಟ್ಟಲನ್ನ ತೊಗೊಂಡು ಬಟ್ಟಲಿಗೆ 2 ಕಪ್ ಅಳತೆಯ ಪೇಪರ್ ಅವಲಕ್ಕಿನ ಹಾಕೋಣ. ಈ ರೀತಿ ಅವಲಕ್ಕಿನೂ ಹಾಕಿದ ನಂತರ ಅವಲಕ್ಕಿ ಮುಳುಗುವಷ್ಟು ನೀರನ್ನು ಹಾಕಿ ಒಮ್ಮೆ ತೊಳಿಬೇಕಾಗತ್ತೆ ಅವಲಕ್ಕಿನ. ಈಗ ಆಲ್ರೆಡಿ ಅವಲಕ್ಕಿ ತೊಳೆದಿರೋದ್ರಿಂದ ನೆಂದಿರ್ತಕ್ಕಂಥದ್ದು, ಆದರೂ ಸ್ವಲ್ಪ ಮೇಲೆ ನೀರನ್ನು ಚಿಮುಕಿಸಿ ಒಂದು 5 ನಿಮಿಷಗಳ ಕಾಲ ಹಾಗೆ ನೆನೆಯೋದಕ್ಕೆ ಬಿಡಬೇಕಾಗತ್ತೆ. 5 ನಿಮಿಷ ಚೆನ್ನಾಗಿ ಅವಲಕ್ಕಿ ನೆನೆಯಲಿ, ತದನಂತರ ಏನು ಮಾಡಬೇಕು ಅಂತ ನೋಡ್ಕೊಳ್ಳೋರಂತೆ. ಅವಲಕ್ಕಿನ ತೊಳೆದು ನೀರನ್ನು ಚಿಮುಕಿಸಾದ ನಂತರ 5 ನಿಮಿಷ ಚೆನ್ನಾಗಿ ಹೊಂದ್ಕೊಂಡಿರ್ತಕ್ಕಂಥದ್ದು. ಈ ರೀತಿ ಅವಲಕ್ಕಿ ಚೆನ್ನಾಗಿ ಸೆಟ್ ಆದ ನಂತರ ಮತ್ತಷ್ಟು ಕಿವುಚಿ ಮೃದು ಮಾಡ್ಕೋಬೇಕಾಗತ್ತೆ. ತೇವ ಇರೋದ್ರಿಂದ, ಅವಲಕ್ಕಿ ಚೆನ್ನಾಗಿ ನೆಂದಿರೋದ್ರಿಂದ ನೋಡಿ, ಈ ರೀತಿ ಕಿವುಚ್ತಾ ಇದ್ರೆ ನೀಟಾಗಿ ಸಾಫ್ಟ್ ಆಗುತ್ತೆ ನೋಡಿ. ಕಂಪ್ಲೀಟಾಗಿ ಈ ರೀತಿ ಕಲಸಿ ಸಿದ್ಧ ಮಾಡಾಯಿತು. ಅಕ್ಕಿ ಹಿಟ್ಟನ್ನು ಕಲಸರೆ ಯಾವ ರೀತಿ ಆಗುತ್ತೋ ಆ ರೀತಿ ತುಂಬ ಚೆನ್ನಾಗಿ ಹೊಂದ್ಕೊಂಡ್ಬಿಟ್ಟಿದೆ. ಈಗ ಇದೇ ಬಟ್ಟಲಿಗೆ 1 ಕಪ್ ಅಳತೆಯ ಅಕ್ಕಿ ಹಿಟ್ಟನ್ನು ಹಾಕಿ ಹಾಗೆ ಬಹಳ ಚಿಕ್ಕ ಚಿಕ್ಕದಾಗಿ, ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದಂಥ 1 ಈರುಳ್ಳಿನೂ ಸಹ ಹಾಕಿ, ಮತ್ತು 1/2 ಕಪ್ ಅಳತೆಯ ತೆಂಗಿನಕಾಯಿ ತುರಿ, ಜೊತೆಗೆ 1 ಟೀಸ್ಪೂನಷ್ಟು ಜೀರಿಗೆ, ಹಾಗೆ 4-5 ಹಸಿಮೆಣಸಿನಕಾಯಿನೂ ಸಹ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿ ಬಳಸಬೇಕಾಗತ್ತೆ. ಇನ್ನು ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು. ಎಲ್ಲ ಪದಾರ್ಥಗಳ ಜೊತೆಗೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಈಗ ಎಲ್ಲ ಪದಾರ್ಥಗಳು ಬೆರೆಯೋ ಹಾಗೆ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು. ಈಗಿಲ್ಲಿ ಎಲ್ಲ ಪದಾರ್ಥಗಳು ಒಮ್ಮೆ ಡ್ರೈ ಆಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡಾಯಿತು. ನಂತರ ಈಗ ನೀರನ್ನು ಹಾಕಿ ಕಲಸ್ಕೋಬೇಕಾಗತ್ತೆ. ನಾವಿಲ್ಲಿ 1 ಕಪ್ ಅಳತೆಯ ನೀರನ್ನು ತೊಗೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಕಲಿಸ್ತಾ ಇದ್ದೇವೆ. ಒಟ್ಟಾರೆಯಾಗಿ ಕಲಸಾದ ನಂತರ ಎಷ್ಟು ನೀರನ್ನು ಬೆಳೆಸಿದ್ದೇವೆ ಅಂತ ತಿಳಿಸ್ತೇವೆ. ಈಗಿಲ್ಲಿ ನೋಡ್ತಾ ಇರ್ಬೋದು, ರೊಟ್ಟಿ ತಟ್ಟೋದಕ್ಕೆ ಹಿಟ್ಟನ್ನು ಈ ಒಂದು ಹದಕ್ಕೆ ಕಲಸಿರ್ತಕ್ಕಂಥದ್ದು. ಸರಿಸುಮಾರು 1/2 ಕಪ್ ಅಳತೆಯ ನೀರನ್ನು ಬೆಳೆಸಿ ಕಲಸಿರ್ತಕ್ಕಂಥದ್ದು, ಯಾಕೆಂದರೆ ಮೊದಲೇ ನೆನೆದಂಥ ಅವಲಕ್ಕಿಯಲ್ಲಿ ಸ್ವಲ್ಪ ನೀರಿರುತ್ತೆ, ಆದ ಕಾರಣ 1/2 ಕಪ್ಪಷ್ಟು ನೀರನ್ನು ಬೆಳೆಸಿದ್ದೇವೆ. ಈಗಿಲ್ಲಿ 1 ಟೇಬಲ್ಸ್ಪೂನಷ್ಟು ಎಣ್ಣೆನ ಹಾಕಿ ಹಿಟ್ಟನ್ನು ಕಲಸ್ಕೋಬೇಕಾಗತ್ತೆ. ಜನರಲ್ಲಾಗಿ ನಾವು ಅಕ್ಕಿ ರೊಟ್ಟಿ ಮಾಡ್ತೀವಿ, ಬಹಳ ರುಚಿಯಾಗಿರುತ್ತೆ. ಅಕ್ಕಿ ರೊಟ್ಟಿಗಿಂತ ಸ್ವಲ್ಪ ಹೆಚ್ಚಿನ ರುಚಿನೇ ಈ ಒಂದು ರೊಟ್ಟಿ ಅಂತ ಹೇಳ್ಬೋದು. ಈಗಿಲ್ಲಿ ಎಣ್ಣೆನೂ ಹಾಕಿದ ನಂತರ ಮತ್ತೊಮ್ಮೆ ನೀಟಾಗಿ ಕಲಸಾಯಿತು. ಈಗ ಒಂದು ರೊಟ್ಟಿ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ಉಂಡೆ ಮಾಡಿ ರೊಟ್ಟಿನ ತಟ್ಕೋಬೇಕಾಗತ್ತೆ. ಈ ರೀತಿ ಒಂದು ಬಟರ್ ಪೇಪರ್ ಅಥವಾ ರೊಟ್ಟಿನ ತಟ್ಟತಕ್ಕಂಥ ಶೀಟನ್ನು ತಗೊಂಡು ಮೇಲೆ ಎಣ್ಣೆನ ಹಾಕಿ ಸವರಬೇಕಾಗತ್ತೆ. ನೀವು ಬೇಕಿದ್ರೆ ಕಾಟನ್ ಬಟ್ಟೆ ಇದ್ದರೆ ಅದನ್ನು ತೇವ ಮಾಡಿ ರೊಟ್ಟಿನ ತಟ್ಕೋಬೋದು. ಈಗ ಸಿದ್ಧ ಮಾಡಿದಂಥ ರೊಟ್ಟಿಯ ಹಿಟ್ಟಿನ ಉಂಡೆನ ಇಟ್ಟು ನೀಟಾಗಿ ಯಾವ ಒಂದು ಸೈಜ್ಗೆ ಬೇಕೋ ಹಾಗೆ ಎಷ್ಟು ಮಂದ ತಿಳಬೇಕೋ ತಮ್ಮ ಇಚ್ಛಾನುಸಾರ ರೊಟ್ಟಿನ ತಟ್ಟಿ ಸಿದ್ಧ ಮಾಡ್ಕೋಬೇಕಾಗತ್ತೆ. ನೋಡಿ, ಬಿಟ್ಕೊಳ್ಳೋದಿಲ್ಲ, ನೀಟಾಗಿ ಹೊಂದ್ಕೊಳ್ಳುತ್ತೆ. ತೀರಾ ಮಂದಕ್ಕೂ ಅಲ್ಲದೆ ತೀರಾ ತೆಳ್ಳಗೂ ಅಲ್ಲದೆ ರೊಟ್ಟಿನ ತಟ್ಕೊಂಡ್ರೆ ಸಾಕಾಗುತ್ತೆ. ಆದಷ್ಟು ಈ ರೀತಿ ರೊಟ್ಟಿನ ತಟ್ಟಬೇಕಾದ್ರೆ ಎಡ್ಜ್ ಅಂದರೆ ಕಾರ್ನರಲ್ಲಿ ಸ್ವಲ್ಪ ಮಂದ ಇರಬಾರ್ದು, ಹಾಗೆ ಮಧ್ಯದಲ್ಲಿ ಮಂದ ಇರಬಾರ್ದು. ಆ ರೀತಿ ನೋಡಿಕೊಂಡು ತಟ್ಕೊಂಡ್ರೆ ಸಾಕು. ಈಗಿಲ್ಲಿ ರೊಟ್ಟಿನ ತಟ್ಟಾಯಿತು. ಬನ್ನಿ ಈಗ ರೊಟ್ಟಿನ ಕಾವಲಿ ಮೇಲೆ ಹಾಕಿ ಸಿದ್ಧ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಕಾವಲಿನ ಹೈ ಫ್ಲೇಮ್ನಲ್ಲೇ ಬಿಸಿ ಮಾಡಿಕೊಳ್ಳಿ. ಈಗ ಚೆನ್ನಾಗಿ ಕಾವಲಿ ಬಿಸಿಯಾಗಿರೋದ್ರಿಂದ ತಟ್ಟಿದಂಥ ರೊಟ್ಟಿ ಹಿಟ್ಟನ್ನು ಹಾಕ್ಕೊಳ್ಳೋಣ. ಈಗಿಲ್ಲಿ ರೊಟ್ಟಿಯ ಮೇಲ್ಮೈ ಸ್ವಲ್ಪ ಬೆಂದಿರತಕ್ಕಂಥದ್ದು ತಾವು ನೋಡ್ತಾ ಇದ್ದೀರ, ಮೇಲೆ ಸ್ವಲ್ಪ ಹಸಿ ಹಸಿ ಹೋಗಿದೆ. ಈ ಸಮಯದಲ್ಲಿ ತಮ್ಮ ಇಚ್ಛಾನುಸಾರ ರೊಟ್ಟಿ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಮೇಲೆ ಎಣ್ಣೆನ ಹಾಕಿ
ತದನಂತರ ಒಂದು ಲಿಡ್ ಅನ್ನ ಕ್ಲೋಸ್ ಮಾಡಿ ಸರಿಸುಮಾರು ಒಂದರಿಂದ ಒಂದೂವರೆ ನಿಮಿಷ ಈ ಒಂದು ಅವಲಕ್ಕಿ ರೊಟ್ಟಿನ ಬೇಯಿಸ್ಕೋಬೇಕಾಗತ್ತೆ. ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಳಸ್ತಾ ಇರತಕ್ಕಂಥದ್ದು, ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ಚಾಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ. ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ, ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ, 100% ಪ್ಯೂರಿಟಿ ಆದಂಥ ಎಣ್ಣೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು. ನೋಡಿ, ಈಗ ಒಂದು ಕಡೆ ಒಂದೂವರೆ ನಿಮಿಷ ರೊಟ್ಟಿನ ಮೀಡಿಯಂ ಫ್ಲೇಮ್ನಲ್ಲೇ ಬೇಯಿಸಾಯಿತು. ರೊಟ್ಟಿನೂ ಸಹ ಬಹಳ ಚೆನ್ನಾಗಿ ಬೆಂದಿದೆ. ಈಗ ಮತ್ತೊಂದು ಕಡೆ ತಿರುಗಿಸಿ ರೊಟ್ಟಿನ ಬೇಯಿಸ್ಕೋಬೇಕಾಗತ್ತೆ. ಮತ್ತೊಂದು ಕಡೆ ರೊಟ್ಟಿನ ಬೇಯಿಸಬೇಕಾದ್ರೆ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ತಕ್ಕಂಥ ಅವಶ್ಯಕತೆ ಏನಿಲ್ಲ, ಹಾಗೆ ಬೇಯಿಸ್ಕೋಬೋದು. ರೊಟ್ಟಿ ತಿನ್ನೋದಕ್ಕೆ ಮಾತ್ರ ಬಹಳ ಸಾಫ್ಟಾಗಿರುತ್ತೆ. ಕೆಲವೊಂದು ಮಸಾಲೆ ಪದಾರ್ಥಗಳನ್ನು ಹಾಕಿರೋದ್ರಿಂದ ಹಸಿ ರೊಟ್ಟಿನೇ ಹಾಗೆ ತಿನ್ಬೋದು, ಅದಕ್ಕೇನು ಕಾಂಬಿನೇಷನ್ ಬೇಕು ಅಂತಿಲ್ಲ. ಬಟ್ ಕಾಂಬಿನೇಷನ್ ಮಾಡಿ ತಿಂದಾಗ ರುಚಿ ಮಾತ್ರ ಡಬಲ್ ಆಗುತ್ತೆ. ಮತ್ತೊಂದು ಕಡೆಯೂ ಒಂದರಿಂದ ಒಂದೂವರೆ ನಿಮಿಷ ರೊಟ್ಟಿ ಬೆಂದಿರತಕ್ಕಂಥದ್ದು ಈಗ ಕವಲಿಂದ ಹೊರತೆಗೆಯೋಣ. ನೋಡ್ತಾ ಇದ್ರಲ್ಲ ರೊಟ್ಟಿ ಎಷ್ಟು ಸೊಗಸಾಗಿ ಮೂಡಿ ಬಂದಿದೆ ಅಂತ. ನೋಡೋದಕ್ಕೂ ಚೆನ್ನಾಗಿದೆ, ತಿನ್ನೋದಕ್ಕೂ ರುಚಿಯಾಗಿದೆ. ಬಿಸಿನಲ್ಲೇ ತಿಂತಾ ಇದ್ರೆ ಇನ್ನೊಂದು ರೊಟ್ಟಿ ತಿನ್ನಬೇಕು ಅಂತ ಆಸೆನೂ ಆಗುತ್ತೆ. ಹಾಗಿದ್ರೆ ಮತ್ತೊಂದು ರೊಟ್ಟಿನ ಸಿದ್ಧ ಮಾಡ್ಕೊಳ್ತೀವಿ. ಈಗ ಓಕೆ ವೀಕ್ಷಕರೇ, ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು ರೊಟ್ಟಿಗಳನ್ನ ಬೇಯಿಸಾದ ನಂತರ ಯಾವ ರೀತಿಯಾಗಿ ಸಿದ್ಧವಾಗಿದೆ ಅಂತ. ತುಂಬ ಚೆನ್ನಾಗಿದೆ, ಖಂಡಿತ ಚಟ್ನಿ ಜೊತೆ ತಿಂತಾ ಇದ್ರೆ ಅಷ್ಟೇ ಒಳ್ಳೆ ರುಚಿ ಸಿಗುತ್ತೆ. ಹಾಗಿದ್ರೆ ನೀವು ನಿಮ್ಮ ಮನೆಗಳಲ್ಲಿ ಒಮ್ಮೆ ಈ ರೀತಿಯಾದಂಥ ಅವಲಕ್ಕಿ ರೊಟ್ಟಿನ ಮಾಡಿ ನೋಡಿ ಹೇಗಿತ್ತು ಅಂತ ನಮಗೂ ಸಹ ತಿಳಿಸಿ ಅಂತ ಹೇಳ್ತಾ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸಿದಂಥ ಅವಲಕ್ಕಿ ರೊಟ್ಟಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನೇ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.